ಹೆಜಮಾಡಿಯ ನವಯುಗ ಕಂಪನಿಯ ಟೋಲ್ಗೇಟ್ನಲ್ಲಿ ಸ್ಥಳೀಯ ವಾಹನಗಳಿಗೆ ವಿನಾಯಿತಿ ನೀಡದೆ ಅವಿಶ್ವಾಸವನ್ನು ತೋರಿಸ್ತಾ ಇರುವ ಪ್ರಕ್ರಿಯೆಯನ್ನು ಖಂಡಿಸಿ ಧರಣಿ ಮತ್ತು ಪಾದಯಾತ್ರೆ ಮುಲ್ಕಿ ಅಭಿವೃದ್ಧಿ ನಾಗರಿಕ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಜಾತಿ ಧರ್ಮ ರಾಜಕೀಯವನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಹೋರಾಟ ನಡೆಸಿದರೆ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಅಂತ ಹೇಳಿದರು. ಜನ ಎದ್ದ ಕೂಡಲೇ ಖಂಡಿತವಾಗಿ ನಿಮಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಮತ್ತು ಉಡುಪಿ ಜಿಲ್ಲಾಧಿಕಾರಿಯವರು ಇದರ ಬಗ್ಗೆ ಕೂಡಲೇ ಸಂಬಂಧಪಟ್ಟವರನ್ನು ಕರೆದು ಸ್ಥಳೀಯರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ಇದನ್ನು ಮಾಡಬೇಕು ಎಂಬುದಕ್ಕಾಗಿ ಮಾತ್ರ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಅದರೊಟ್ಟಿಗೆ ಕೆಲಸ ಬಗ್ಗೆ ಸ್ಪೀಡ್ ಕೊಡಬೇಕು. ಕೆಲಸವನ್ನು ಯಾವಾಗ ಇವರು ಮುಗಿಸ್ತಾರೆ? 3 ವರ್ಷ ಕೆಲಸ, ಇವತ್ತು 10 ವರ್ಷ ಆಗಿದೆ, 7 ವರ್ಷ ಜಾಸ್ತಿ ಆಗಿದೆ. ಈ ಒಂದು ಹೋರಾಟದಲ್ಲಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಅಭಯ ಚಂದ್ರ ಜೈನ್, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಹರಿಕೃಷ್ಣ ಪುನರೂರು, ಮಿಥುನ್ ರೈ, ನಾಗರಿಕ ಸಮಿತಿ ಅಧ್ಯಕ್ಷ ಹರೀಶ್ ಪುತ್ರನ್, ನಗರ ಪಂಚಾಯತ್ ಅಧ್ಯಕ್ಷ ಸುನೀಲ್ ಆಳ್ವ, ಧನಂಜಯ ಕೋಟ್ಯಾನ್, ಶಾರ್ಲೆಟ್ ಪಿಂಟೋ ಮತ್ತಿತರರು ಪಾಲ್ಗೊಂಡಿದ್ರು. ಇನ್ನು ಮುಲ್ಕಿಯಿಂದ ಹೆಜಮಾಡಿ ಟೋಲ್ಗೇಟ್ವರೆಗೆ ಪ್ರತಿಭಟನಾ ಜಾಥಾ ನಡೆಯಿತು. ಬಳಿಕ ಟೋಲ್ಗೇಟ್ ಬಳಿ ಬಹಿರಂಗ ಸಭೆ ನಡೆಯಿತು. ಅದೇ ರೀತಿ ಸ್ಥಳೀಯರ ವಿಶ್ವಾಸವನ್ನ ಪಡೆದು ಇಲ್ಲಿಯವರೆಗೆ ಇಲ್ಲ. ಇವತ್ತು ಹರೀಶ್ ಪುತ್ರನವರು ಹೇಳಿದ್ರು, ನಿಮ್ಮ ನ್ಯಾಯವಾದ ಟೋಲ್ಗೆ ನಾವು ಅಡ್ಡ ಬರಲ್ಲ.